हेलो फ्रेंड्स, वेलकम टू बेळकु टीवी चैनल। बेळकु टीवी चैनल गे नीवु यारु सब्सक्राइब आगिल्लवो सब्सक्राइब आगि लाइक माडि मत्ते निम्म फ्रेंड्स कूड शेर माडि पक्कदल्लिरो बेल ऐकान प्रेस माडि नावु माडो प्रति ओंदु वीडियो नोटिफिकेशन निमगे फस्ट बंद तलुपुत्ते। इदु इवत्तिन विजयवाणि कन्नड न्यूज पेपर 22 मे 2021 शनिवार। मोदलनेदागि मुंजाने मातु नोडोण। ಕಾಲವೆಂದರೆ ಹಾಗೆ, ಹತ್ತಿರದವರನ್ನು ಹೊಸಬರಂತೆಯೋ ಅಪರಿಚಿತರನ್ನು ನಮ್ಮವರೇ ಅನ್ನುವಂತೆಯೋ ಮಾರ್ಪಡಿಸುವ ತಾಕತ್ತು ಅದಕ್ಕಿದೆ। ಕಾಲದೊಂದಿಗೆ ಎಚ್ಚರವೂ ಅಗತ್ಯ। ಈಗ ಹೆಡ್ಲೈನ್ಸ್। ಮಾರ್ಗಸೂಚಿಯಲ್ಲಿ ಬದಲಾವಣೆ ಇಲ್ಲ, ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ, ಮತ್ತೆ 14 ದಿನ ಲಾಕ್। ಪೊಲೀಸರಿಗೆ ಖಡಕ್ ಸೂಚನೆ, ಜೂನ್ 7ರವರೆಗೂ ಲಾಕ್ಡೌನ್ ವಿಸ್ತರಣೆ। ನಿಲ್ಲದ ಅನಗತ್ಯ ಹೋರಾಟ। ಕಪ್ಪು ಶಿಲೀಂಧ್ರ ಸೋಂಕಿಗೆ ಪರ್ಯಾಯ ಔಷಧ, ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಹೇಳಿಕೆ। ಮಂಡ್ಯದಲ್ಲಿ ರೋಗಿಗೆ ಬಳಕೆ, ಉತ್ತಮ ಫಲಿತಾಂಶ। 8 ಜನರಲ್ಲಿ ವೈಟ್ ಫಂಗಸ್, ಬ್ಲ್ಯಾಕ್ ಫಂಗಸ್ಗೆ ಇಬ್ಬರು ಬಲಿ। ಆಂಬುಲೆನ್ಸ್ ಸೇವೆಗೆ ಸರ್ಕಾರ ದರ ನಿಗದಿ, 10 ಕಿಲೋಮೀಟರ್ಗೆ 1500 ಶುಲ್ಕ। ಸರಣಿ ಸಾವಿಗೆ ಸಾಕ್ಷಿಯಾದ ಶುಕ್ರವಾರ। 40,000 ಮಕ್ಕಳಿಗೆ ಸೋಂಕು, ಎರಡನೇ ಅಲೆಯಲ್ಲಿ ರಾಜ್ಯದ ಮಕ್ಕಳ ಬಾಧಿಸುತ್ತಿರುವ ಕೋವಿಡ್, ಮಕ್ಕಳಿಗೆ ತ್ವರಿತವಾಗಿ ಪ್ರಸರಣ। ಸೀಸ್ ಮಾಡಿದ ಕಾರಲ್ಲಿತ್ತು 2.5 ಕೋಟಿ ರೂ ಮೌಲ್ಯದ ಚಿನ್ನ, ಕೆಲ ಅಧಿಕಾರಿಗಳ ಎತ್ತಂಗಡೆ। ಸ್ಮಗ್ಲಿಂಗ್ ಚಿನ್ನ, ಪೊಲೀಸರಿಂದಲೇ ಕಳ್ಳತನ। ಪೊಲೀಸರ ವಿರುದ್ಧ ಐಜಿಪಿಗೆ ದೂರು। ಚಿಂತನ ಪರಿಹಾರದ ಭಾಗವಾಗುತ್ತ ಮಾನವ। ಇಂದು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ। ಪರಿಸರ ಸ್ನೇಹಿ ಜೀವನ ಶೈಲಿ ಅಗತ್ಯ, ಹೊಸ ಆಲೋಚನೆಗಳ ಹೊಳಹು। ಮಕ್ಕಳ ಕಾಳಜಿ ಅಗತ್ಯ, ಪರಿಸ್ಥಿತಿ ಎದುರಿಸಲು ಸನ್ನದ್ಧರಾಗಬೇಕು। ಅಂಡಮಾನ್ಗೆ ಮುಂಗಾರು ಪ್ರವೇಶ, ರಾಜ್ಯದಲ್ಲಿ 2 ದಿನ ವ್ಯಾಪಕ ಮಳೆ। ಬಾರ್ಜ್ ದುರಂತಕ್ಕೆ 51 ಜನ ಬಲಿ। ಸರ್ಕಾರ ಬೊಕ್ಕಸಕ್ಕೆ 99,122 ಕೋಟಿ, ಹೇರಿಕೆ ಕಂಡ ಸೆನ್ಸೆಕ್ಸ್। ಪೆಟ್ರೋಲ್ ಡೀಸೆಲ್ ತುಟ್ಟಿ, ಅದಾನಿ ವಿಶ್ವದ ಎರಡನೇ ಶ್ರೀಮಂತ ಏಷ್ಯಾ ವ್ಯಕ್ತಿ। ಐವತ್ತೆಂಟು ಸ್ಥಳಗಳಲ್ಲಿ ತೀವ್ರತೆ ಹೆಚ್ಚು, ಒತ್ತುವರಿ ಪ್ರದೇಶಗಳಲ್ಲಿ ಸಂಭವಿಸಲಿದೆ ಅನಾಹುತ, ನಗರದಲ್ಲಿವೆ 209 ಪ್ರವಾಹ ಪೀಡಿತ ಪ್ರದೇಶ। 58 ಅತಿ ಸೂಕ್ಷ್ಮ ಮತ್ತು 151 ಸಾಮಾನ್ಯ ಪ್ರದೇಶಗಳು। 23 ಹೊಸ ಪ್ರವಾಹ ಪೀಡಿತ ಪ್ರದೇಶ ಗುರುತು। ವೈದ್ಯರಾದ ವಧುವರ ವಿರುದ್ಧ ಪ್ರಕರಣ ದಾಖಲು, ನಿಯಮ ಉಲ್ಲಂಘನೆ। ಬೆಂಗಳೂರು ವಿವಿ ಸಿಂಡಿಕೇಟ್ ಸಭೆಗಳಿಗೆ ಅಡ್ಡಿ, ಸದಸ್ಯರಿಂದ ಕುಲಪತಿ ಮೇಲೆ ಆರೋಪ। ವೈದ್ಯ ಸಾಹಿತ್ಯ ಸಮ್ಮೇಳನ ಇಂದು ನಾಳೆ, ವರ್ಚುವಲ್ನಲ್ಲಿ 10 ಗೋಷ್ಠಿಗಳು। ಎಸ್ಎಸ್ಎಲ್ಸಿ ಪರೀಕ್ಷೆಗೂ ಮುನ್ನವೇ ಪಿಯು ಪ್ರವೇಶ, ಪ್ರತಿಷ್ಠಿತ ಕಾಲೇಜುಗಳಿಂದಲೇ ಸೀಟು ಭರ್ತಿ, ಹೆಚ್ಚಿನ ಪಾಲಕರಿಂದ ವಿರೋಧ। ಅರ್ಧ ಶುಲ್ಕ ಪಾವತಿಸಿ ಸೀಟ್ ಬ್ಲಾಕ್ ಮಾಡುತ್ತಿರುವ ಪಾಲಕರು। ಪ್ರಮೋಟ್ ಇಲ್ಲ, ಆನ್ಲೈನ್ ಕ್ಲಾಸ್ ಮುಂದುವರಿಸಿ, ವಿವಿಗಳಿಗೆ ಡಿಸಿಎಂ ಸೂಚನೆ। 110 ಹಳ್ಳಿಗಳಲ್ಲಿ ಕರೋನಾ ಉಲ್ಬಣ, ಪರೀಕ್ಷೆಗೊಳಪಡುವ ಶೇಕಡ 30 ಜನರಲ್ಲಿ ಸೋಂಕು। ಆರ್ಆರ್ ನಗರ ವಲಯದಲ್ಲಿ ಅಧಿಕ, ಹೆಚ್ಚಿನ ನಿಗಾ ವಹಿಸದಿದ್ದರೆ ಸಾವಿನ ಸಂಖ್ಯೆ ಹೆಚ್ಚಳ ಸಾಧ್ಯತೆ। 97 ವಾರ್ಡ್ಗಳಲ್ಲಿ ಗರಿಷ್ಠ ಸೋಂಕಿತರು। ಕಪ್ಪು ಶಿಲೀಂಧ್ರ ರೋಗ ಸಾಂಕ್ರಾಮಿಕ ಎಂದು ಘೋಷಿಸಲು ಒತ್ತಾಯ, ಕಾನೂನು ಸೇವಾ ಪ್ರಾಧಿಕಾರದಿಂದ ಹೆಲ್ಪ್ಲೈನ್, ಪ್ರತಿ ಜಿಲ್ಲೆಗೂ 2 ಸಹಾಯವಾಣಿ ಆರಂಭ। ಮತ್ತೆರಡು ಆಕ್ಸಿಜನ್ ರೈಲು ಆಗಮನ, ರಾಜ್ಯ ಸರ್ಕಾರದ ವರದಿ ತಿರಸ್ಕರಿದ ಉಚ್ಚ ನ್ಯಾಯಾಲಯ, ಆರ್ಟಿಪಿಸಿಆರ್ ವರದಿ ವಿಳಂಬ ಪ್ರಕರಣ। ಅನಾಥ ಮಕ್ಕಳಿಗೆ ಆದಿಚುಂಚನಗಿರಿ ಮಠ ಹಾಸರೆ, ಇಂದಿರಾ ಕ್ಯಾಂಟೀನ್ ಆಹಾರ ವಿತರಣೆಗೆ ಆಪ್, ಪಟ್ಟಣ ಫಲಾನುಭವಿ ಫೋಟೋ ಅಪ್ಲೋಡ್। ಸುದಿನ, ಅನಂತದ ಸೊಬಗಿಗೆ ಬೆರಗಾಗಲು ಮನವು ಮುಗ್ಧವಾಗಿರಬೇಕು, ಕಗ್ಗದ ಬೆಳಕು, ಡಿವಿ ಗುಂಡಪ್ಪ। ಶುಭ ದಿನ ಮತ್ತು ಪದಾವಳಿ ಇದೆ। ಸಕ್ಕರೆ ನಾಡಿನ ಅಕ್ಕರೆಯ ಮೇಷ್ಟ್ರು ವಿಧಿವಶ, ಸಜ್ಜನಿಕ ರಾಜಕಾರಣಿ ಕೆಆರ್ ಪೇಟೆ ಕೃಷ್ಣ, ಮಂಡ್ಯದ ಗಾಂಧಿ ಎಂದೇ ಖ್ಯಾತ। ಸ್ವಗ್ರಾಮದಲ್ಲಿಂದ ಅಂತ್ಯಕ್ರಿಯೆ, ಗ್ರಾಮ ಸಡಕ್ ರುವಾರಿ ಇನ್ನಿಲ್ಲ, ಕೊರೋನಾ ಸೋಂಕಿನಿಂದ ಬಾಬಾಗೌಡ ಪಾಟೀಲ್ ಸಾವು, ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ। ಉಸಿರು ನಿಲ್ಲಿಸಿದ ಹಸಿರು ಹರಿಕಾರ, ಬಹುಗುಣ ನಿಧನಕ್ಕೆ ಗಣ್ಯರ ಶೋಕ।
ರಾಜ್ಯಾದ್ಯಂತ ಹೆಚ್ಚುತ್ತಿದ್ದಾರೆ ಕಪ್ಪು ಶಿಲೀಂಧ್ರ ಸೋಂಕಿತರು 198 ಪ್ರಕರಣ ದಾಖಲು 23 ಜಿಲ್ಲೆಗಳಿಗೆ ವ್ಯಾಪಿಸಿದ ಬ್ಲಾಕ್ ಫಂಗಸ್ ಚಿಕಿತ್ಸೆ ಫಲಿಸದೆ ಇಬ್ಬರು ಸಾವು ಬೆಂಗಳೂರಿನಲ್ಲಿ 200 ಕೇಸ್ ಆರು ಐಪಿಎಸ್ ಗಳ ವರ್ಗಾವಣೆ ಕಲಬುರಗಿ ಆಯುಕ್ತರಾಗಿ ರವಿಕುಮಾರ್ ಶಿಕ್ಷಕೇತರರನ್ನು ಕರೋನಾ ವಾರಿಯರ್ ಆಗಿ ಪರಿಗಣಿಸಿ ಕ್ಯಾಂಪ್ಸ್ ಮನವಿ ನಿಧನ ಗೋಪಾಲಕೃಷ್ಣ ಮತ್ತೆಲ್ಲ ಟೆಂಡರ್ ನೋಟಿಫಿಕೇಶನ್ಸ್ ಇದೆ ಬನ್ನೇರು ಘಟ್ಟದ ಹಕ್ಕಿಪಿಕ್ಕಿ ಕಾಲೋನಿ ನಿವಾಸಿಗಳು ತತ್ತರ ಹೈನೋದ್ಯಮಕ್ಕೆ ಸಂಕಷ್ಟ ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗ ಮೇವು ಸೇವನೆ ನಿಲ್ಲಿಸುವ ಹಸುಗಳು ಜೈವಿಕ ಉದ್ಯಾನಕ್ಕೂ ಹಬ್ಬುವ ಭೀತಿ ಸರ್ಕಾರದಿಂದಲೇ ಸಾಮೂಹಿಕ ಅಸ್ಥಿ ವಿಸರ್ಜನೆ ಸ್ಟೆರಾಯ್ಡ್ ಬಳಕೆಗೆ ಮಾರ್ಗಸೂಚಿ ಅಗತ್ಯ ಮನೆ ಹಾರೈಕೆ ವ್ಯವಸ್ಥೆ ಪರಿಷ್ಕರಣೆ ಕನಿಷ್ಠ 3 ಸೌಲಭ್ಯಗಳಿರಬೇಕು ಮನೆ ಸೌಕರ್ಯ ನೋಡಿ ತೀರ್ಮಾನ ಚಿಕಿತ್ಸೆ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಶುಕ್ರವಾರ 871 ವಾಹನ ಜಪ್ತಿ ಮಾರ್ಗಸೂಚಿ ಪಾಲನೆ ಅಗತ್ಯ ಶಾಸಕ ಆರ್ ಮಂಜುನಾಥ್ ಹೇಳಿಕೆ ಮಂಗಳೂರು ವಿಮಾನ ದುರಂತಕ್ಕೆ 11 ವರ್ಷ ಮತ್ತೆ 14 ದಿನ ಕರ್ನಾಟಕ ಲಾಕ್ ರಾಜಧಾನಿಯಲ್ಲಿ ಸೋಂಕಿತರ ಸಂಖ್ಯೆ 11 ಲಕ್ಷಕ್ಕೆ ಏರಿಕೆ ಒಂದೇ ದಿನ 26956 ಮಂದಿ ಗುಣಮುಖ ನಗರದಲ್ಲಿ ಮಳೆ ಹಬ್ಬರ ಜೋರು ಇಂದು ಹೆಲ್ಲೋ ಅಲರ್ಟ್ ಸ್ಮಗ್ಲಿಂಗ್ ಚಿನ್ನ ಪೊಲೀಸರಿಂದಲೇ ಕಳ್ಳತನ 25 ಲಕ್ಷ ರೂಗೆ ಆಗಿತ್ತು ಡೀಲ್ ಕರೋನಾ ಹಿನ್ನೆಲೆಯಲ್ಲಿ ದೇಗುಲಗಳಲ್ಲಿ ಸರಳ ಪೂಜೆ ಸೋಂಕು ಕಂಟಕ ನೀಗಿಸಲು ಮೊರೆ ರಾಜ್ಯಾದ್ಯಂತ ಶ್ರೀ ವಾಸವಿ ದೇವಿ ಜಯಂತಿ ಆಚರಣೆ ಕರೋನಾ ನಿರ್ವಹಣೆ ಮೈತ್ರಿ ಅಭಿಯಾನ ಸಂಘದ ಚಾಟಿಗೆ ಹೆಚ್ಚೆತ್ತ ಸಚಿವ ಸಂಸದರು ಪ್ರತಿಪಕ್ಷಗಳ ಆರೋಪ ಟೀಕೆಗೆ ಪ್ರತ್ಯುತ್ತರ ಮೂಲಕ ಸೆಡ್ ಕೃಷಿ ತಾಂತ್ರಿಕತೆ ಬೆಳೆಗಳ ಮಾರುಕಟ್ಟೆ ಮಾಹಿತಿ ವಿಜ್ಞಾನಿಗಳ ಸಂಪರ್ಕಕ್ಕೆ ಸಹಾಯವಾಣಿ ರೈತರಿಗೆ ನೆರವಾಗಲು ಅಗ್ರಿವಾರ್ ಘಟಕ ಆರಂಭ ಜಿಲ್ಲಾವಾರು ಸಮನ್ವಯ ಸಮಿತಿಗಳ ರಚನೆ 500 ಕೊಟ್ಟು ಲಸಿಕೆ ಪಡೆದರೂ ವೇಸ್ಟ್ ಅಕ್ರಮವಾಗಿ ಲಸಿಕೆ ನೀಡುತ್ತಿದ್ದ ವೈದ್ಯೆ ಶೀಶೆಯಿಂದ ವರ ತೆಗೆದು ಗಂಟೆ ಬಳಿ ಕಳೆದ ಬಳಿಕ ವ್ಯಾಕ್ಸಿನ್ ನೀಡಿಕೆ ಪೊಲೀಸರಿಂದ ವೈದ್ಯನ ಸೆರೆ ಕೆಜೆಯಲ್ಲಿ ಪೊಲೀಸರ ಕಾರ್ಯಾಚರಣೆ ಪಾಲಿಕೆ ವೈದ್ಯೆ ಡಾಕ್ಟರ್ ಪುಷ್ಪಿತಾ ವಜಾ ಪೊಲೀಸರಿಗೆ ಹಲ್ಲೆ ನಡೆಸಿ ವಿದೇಶಿಗರು ಪರಾರಿ ಆನ್ಲೈನ್ನಲ್ಲಿ ಔಷಧ ಮಾರಾಟ ಮಾಡುವುದಾಗಿ ವಂಚನೆ ವೆಬ್ಸೈಟ್ ಜಾಹೀರಾತು ಹಾಕಿ ಮೋಸ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೂ ಬೇಕು ಪ್ಯಾಕೇಜ್ ಮಾಜಿ ಎಂಎಲ್ಸಿ ಟಿಎ ಶರವಣ ಆಗ್ರಹ ಶಾಲಾ ಕಾಲೇಜು ಸಿಬ್ಬಂದಿಗೆ ಪ್ಯಾಕೇಜ್ ಕೊಡಿ ಸಿಎಂಗೆ ಬಿಜೆಪಿ ಎಂಎಲ್ಪಿಗಳ ಪತ್ರ ಪಡಿತರ ನೀಡಲು ನಿರಾಕರಿಸಿದರೆ ದೂರು ನೀಡಿ ಸಹಾಯವಾಣಿ ಸಂಖ್ಯೆ 1967 ಕರೋನಾ ಸೋಂಕಿತರ ಮನೆಗೆ ಆಕ್ಸಿಜನ್ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ವ್ಯವಸ್ಥೆ ಯೋಜನೆಗೆ ಸಿಕ್ಕಿದೆ ವೇಗ ಎರಡನೇ ಹಂತ ಏರ್ಪೋರ್ಟ್ ಮಾರ್ಗ ನಿರ್ಮಾಣಕ್ಕಿಲ್ಲ ತಡೆ ನಮ್ಮ ಮೆಟ್ರೋ ಯೋಜನೆ ಭೂಸ್ವಾಧೀನ ಪೂರ್ಣ ಇಂಜಿನಿಯರ್ ವಿಭಾಗಕ್ಕೆ ಆಸ್ತಿಗಳ ಹಸ್ತಾಂತರ ಸೆಕೆಂಡ್ನಲ್ಲಿ ಟೆಸ್ಟ್ ರಿಸಲ್ಟ್ ಹೊಸ ಟೆಸ್ಟ್ ವಿಧಾನ ಆರ್ಟಿಪಿಸಿಆರ್ ಟೆಸ್ಟ್ ಕತೆ ಇದು ಡಿಫ್ ಕೋವ್ಯಾನ್ ಕಿಟ್ ಪರಿಚಯಿಸಿದ ಡಿಆರ್ಡಿಒ ಕರೋನಾ ಸಂಕಷ್ಟಕ್ಕೆ ಗದ್ಗದಿತರಾದ ಮೋದಿ ಕುಟುಂಬಗಳ ವೇದನೆಗೆ ಮಿಡಿದ ಪ್ರಧಾನಿ ಹೃದಯ ತಗ್ಗಿದ ಹೊಸ ಸೋಂಕು ಹೆಚ್ಚಿದ ಮರಣ ಮಿಗ್ ಪತನ ಪೈಲಟ್ ಅಭಿನವ್ ನಿಧನ 2022ಕ್ಕೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಬಂದ್ ₹1.50 ಕೋಟಿ ನೌಕರರಿಗೆ ತುಟ್ಟಿ ಬತ್ತಿಯೆ ಇಸ್ರೇಲ್ ಹಮಾಸ್ ಕದನ ವಿರಾಮ 11 ದಿನದ ಸಮರ ಕೊನೆ ಭವಾನಿಪುರದಿಂದ ದೀದಿ ಕಣಕ್ಕೆ ಪತ್ರಕರ್ತ ತರುಣ್ ತೇಜ್ ಪಾಲ್ ದೋಷಮುಕ್ತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅಭಯ ಹೆಚ್ಚಿನ ಔಷಧ ಪೂರೈಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಬ್ಲಾಕ್ ಫಂಗಸ್ ಬಗ್ಗೆ ಆತಂಕ ಬೇಡ ವದಂತಿಗೆ ಕಿವಿಕೊಡದಿರಿ ರಾಜ್ಯದಲ್ಲಿ ಬಿಗಿ ಇಲ್ಲದೆ ಲಾಕ್ಡೌನ್ ಹೆಸರಿಗಷ್ಟೇ ನಿಯಮ ಇಲ್ಲದ ಓಡಾಟ ಹಳ್ಳಿಗಳಲ್ಲಿ ಮಾರ್ಗಸೂಚಿಗೆ ಡೋಂಟ್ ಕೇರ್ ಸೋಂಕು ಶೇಕಡ 24.22ಕ್ಕೆ ಹಿಡಿಕೆ 25,000ಕ್ಕೂ ಅಧಿಕ ವಾಹನ ಜಪ್ತಿ ಅನಾಥ ಮಕ್ಕಳಿಗೆ ದಿಂಗಾಲೇಶ್ವರ ಮಠ ಆಶ್ರಯ
ಕಂದಾಯ ಇಲಾಖೆ ಸಿಬ್ಬಂದಿಗೆ ವಿನಾಯಿತಿ, ಸರ್ಕಾರದ ನಿಯಮ ಜಾರಿಗೆ ಆದೇಶ. ಪತ್ರಿಕಾ ಛಾಯಾಗ್ರಾಹಕ ನೇತ್ರ ರಾಜು ನಿಧನ. ಹಕ್ಕುಚ್ಯುತಿ ಮಂಡನೆಗೆ ಸಿದ್ಧ ಸರ್ಕಾರ. ಹಳ್ಳಿ ಹಾರೈಕೆಗೆ ಪಿಎಂ ಕೇರ್ಸ್ ಬಳಕೆ. ಆಕ್ಸಿಜನ್ ಸಂಬಂಧ ದೆಹಲಿಯಲ್ಲಿ ಇಂದು ಸಭೆ. ಆಶಾ ಕಾರ್ಯಕರ್ತರಿಗಿಲ್ಲ ಸಂಬಳ. ಕೋವಿಡ್ 19 ಸೋಂಕಿಗೆ ಬಲಿ. ಸಾರಿಗೆ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡಿದ್ದ ಉದ್ಯಮಿ. ಎಸ್ಆರ್ಎಸ್ ಟ್ರಾವೆಲ್ ಮಾಲೀಕ ರಾಜಶೇಖರ್ ವಿಧಿವಶ. ಪುಟಾಣಿ ಹಂಗೈಯಲ್ಲೊಂದು ವಂಡರ್ಲ್ಯಾಂಡ್. ತಮ್ಮನೋ ತಂಗಿಯೋ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಂದೇ ಮಗುವಿರುವ ಮನೆಯಲ್ಲಿ ಹೊಂಟಿತನ. ಹ್ಯಾಪಿ ಬರ್ತ್ಡೇ ಶೆರ್ಲಾಕ್. ಪುಸ್ತಕಗಳ ವೈಶಿಷ್ಟ್ಯ. ಸತ್ತ ಶೆರ್ಲಾಕ್ಗೆ ಜೀವ ಬಂತು. ಟೀಂ ಇಂಡಿಯಾಗೆ 3 ವಿಧಗಳ ಹೊಸ ತರಬೇತಿ. ಬ್ಯಾಟ್ಸ್ಮನ್ಗಳಿಗೆ ದೊಡ್ಡ ಮೊತ್ತ ಪೇರಿಸಲು ನೆರವಾಗುವ ಅಭ್ಯಾಸ ವಿಧಾನ ರೂಪಿಸಿದ ಕೋಚ್ ರವಿಶಾಸ್ತ್ರಿ. ಕಬಡ್ಡಿ ತಂಡದ ಮಾಜಿ ನಾಯಕಿ ತೇಜಸ್ವಿನಿಗೆ 2 ಲಕ್ಷ ರು ಸಹಾಯಧನ. 3 ವಾರದಲ್ಲಿ ಐಪಿಎಲ್ ಮುಗಿಸುವ ಗುರಿ. ಭಾರತ ಇಂಗ್ಲೆಂಡ್ ಟೆಸ್ಟ್ ಸಂಜೆ ವೇಳಾಪಟ್ಟಿ ಬದಲಾವಣೆ. ಬಾಕ್ಸಿಂಗ್ ಕೋಚ್ ಭಾರದ್ವಾಜ್ ನಿಧನ. ಉಸಿರು ತಂಡಕ್ಕೆ ದರ್ಶನ್ ಸಾತ್. ಅವಶ್ಯಕತೆ ಇದ್ದವರಿಗೆ ಆಕ್ಸಿಜನ್ ಪೂರೈಕೆ. ಇಷ್ಟಿವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು. ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ಇದುವರೆಗೂ ನಮ್ಮ ಚಾನಲ್ಗಿನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.